హాయ్ గాయ్స్, వెల్కమ్ బ్యాక్ టు మై ఛానల్. సో ఇవత్తు నేను ఇవత్తు యావుదే May 31st, ఇవత్తు లాస్ట్ డే వ్యాక్సిన్ తగొడోదక్కె హోగిద్దె. నేను నన్గిను 45 ఆగిల్ల, సో 18+ అవర్గే వ్యాక్సిన్ కొడ్తీని అంత అగైన్ గవర్నమెంట్ అనౌన్స్ మాడిత్తు. నేను రిజిస్టర్ మాడ్కొండిద్దె కోవిన్ వెబ్సైట్ అల్లి, నన్గె రిజిస్ట్రేషన్ బందిత్తు, ಆದ್ರೆ ಸ್ಲಾಟು ಬುಕ್ ಆಗಿರಲಿಲ್ಲ. ಅದಾದಮೇಲೆ ನೆನ್ನೆ ಏನಾಯಿತು, ನಾನು ಹಿಂಗೆ ನಮ್ಮ ಡಾಕ್ಟ್ರಿಗೆ ಕಾಲ್ ಮಾಡಿದೆ, ಈ ಥರ 18+ ಆಗಿದೆ, ನನಗಿನ್ನೂ ವ್ಯಾಕ್ಸಿನ್ ಸಿಕ್ಕಿಲ್ಲ ಅಂದಾಗ ಅವ್ರು ಹೇಳಿದ್ರು ಟೀಚರ್ಸ್ ವಿಲ್ ಬಿ ಕನ್ಸಿಡರ್ ಆಸ್ ಎ ವಾರಿಯರ್ಸ್ ಅಂತ. ಅಂದರೆ ಟೀಚರ್ಸ್ಗಳಿಗೆಲ್ಲರಿಗೂ ವ್ಯಾಕ್ಸಿನನ್ನು ಕೊಡ್ತಾ ಇದ್ದಾರೆ, ನೀವು ಕರೆಕ್ಟಾಗಿರುವಂಥ ಡಾಕ್ಯುಮೆಂಟ್ನ ತೊಗೊಂಡು ನೀವು ಹೋದರೆ ಅಲ್ಲಿ ನಿಮಗೆ ವ್ಯಾಕ್ಸಿನ್ ಸಿಗುತ್ತೆ ಅಂತ ಹೇಳಿದ್ರು. ಆದರೆ ಫ್ರೀ ವ್ಯಾಕ್ಸಿನ್, ಐ ಆಮ್ ನಾಟ್ ಗೋಯಿಂಗ್ ಫಾರ್ ದ ಪೇಡ್ ಅಲ್ಲ, ಫ್ರೀ ವ್ಯಾಕ್ಸಿನೇ ನಿಮಗೆ ಸಿಗುತ್ತೆ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಇವತ್ತು ಬೆಳಗ್ಗೆ ನಾನು ನಾನು ನಿಮಗೆಲ್ಲ ಗೊತ್ತಿರೋ ಪ್ರಕಾರ ನಾನು ಸ್ಕೂಲಲ್ಲಿ ಟೀಚರಾಗಿ ವರ್ಕ್ ಮಾಡ್ತಿದ್ದೀನಿ. ಮುಂಚೆ ನಾನು ICSE ಸಿಲೆಬಸ್ 10th ಸ್ಟ್ಯಾಂಡರ್ಡ್ಗೆ ತೊಗೊತಿದ್ದೆ, ಇಲ್ಲೂ ಅಷ್ಟೇ 10th ತೊಗೊತೀನಿ, ಬಟ್ ಇಟ್ಸ್ ಅ CBSE. ಸೊ ಹಾಗಾಗಿ ನಾನು ಇವತ್ತು ಬೆಳಗ್ಗೆ ಏನು ಮಾಡಿದೆ, ಸ್ಕೂಲ್ದು ನಂದು ಸರ್ಟಿಫಿಕೇಟ್ ಇತ್ತು, ಅಂದರೆ ಸ್ಕೂಲಲ್ಲಿ ನಾನು ವರ್ಕ್ ಮಾಡ್ತೀನಿ ಅಂತ ನನಗೆ ಸರ್ಟಿಫಿಕೇಟ್ ಇದೆ, ಐ ಆಮ್ ವರ್ಕಿಂಗ್ ಇನ್ ಪರ್ಟಿಕ್ಯುಲರ್ ಇನ್ಸ್ಟಿಟ್ಯೂಟ್ ಅಂತ. ಅದು ಮತ್ತು ನನ್ನ ಐಡಿ ಎಲ್ಲ ತೊಗೊಂಡು ನಾನು ಫಸ್ಟ್ ಏನು ಮಾಡಿದೆ, ನಮ್ಮ ಮನೆ ಹತ್ರ ಇರೋವಂತಹ ಜಾಗಕ್ಕೆ ಹೋಗಿದ್ದೆ. ಅಲ್ಲಿ ಹೋದಾಗ ಇಲ್ಲ ಟೀಚರ್ಸ್ಗೆ, ನಿನ್ನೆ ಹೋಗಿದ್ದೆ ಆ್ಯಕ್ಚುಲಿ, ಇವತ್ತಲ್ಲ, ನಿನ್ನೆ ಮಧ್ಯಾಹ್ನ 12:30 ಹೋಗಿದ್ದೆ. 12:30 ಹೋದಾಗ ಅವ್ರು ಹೇಳಿದ್ರು 45+ ಅವ್ರಿಗೆ ಮಾತ್ರ ಇಲ್ಲಿ ಕೊಡ್ತಾ ಇರೋದು ಫಸ್ಟ್ ಡೋಸ್ ಮತ್ತು ಸೆಕೆಂಡ್ ಡೋಸು. ನಿಮಗೆ ನಾವು 3 ಮಂತ್ಸ್ ಬಿಫೋರೆ ಕರೆದಿದ್ವಿ ಅಂತ ಹೇಳಿದ್ರು. ನಾನು ನಿಜವಾಗ್ಲೂ ತುಂಬಾ ಶಾಕ್ ಆಯಿತು, ನಿಜವಾಗ್ಲೂ ಟೀಚರ್ಸ್ಗೆ 3 ಮಂತ್ಸ್ ಬಿಫೋರು ಕರೆದಿದ್ರೋ ಇಲ್ವೋ ನನಗಂತೂ ನಿಜವಾಗ್ಲೂ ಗೊತ್ತಿರಲಿಲ್ಲ. ಸೇಮ್ ಸೆಂಟರ್ಗೆ ನಾನು ನಮ್ಮ ಅಮ್ಮನ ಕರ್ಕೊಂಡು ಹೋಗಿದ್ದೆ ಫಸ್ಟ್ ಡೋಸ್ಗೆ, ಅವಾಗಲೂ ನನಗೆ ಅವ್ರು ಏನೂ ಹೇಳಿಲ್ಲ. ಅವ್ರು ಹೇಳಿದ್ ನಂಗೆ ತುಂಬಾ ಶಾಕ್ ಆಯಿತು. ಇಲ್ಲ, ಎಲ್ಲ ಟೀಚರ್ಸ್ಗೂ ನಾವು ಫೋನ್ ಮಾಡಿ ಮಾಡಿ ಕರೆದು ಕರೆದು ಇಂಜೆಕ್ಷನ್ ಕೊಟ್ವಿ ಅಂತ ಹೇಳಿದ್ರು. ಸೊ ನನಗೆ ಶಾಕ್ ಆಯಿತು. ಸರಿ ಈಗ ಕೊಡಿ ಅಂದರೆ ಇಲ್ಲ ಅಲ್ಲ, ಈಗ ಅದು ಸ್ಲಾಟ್ ಕ್ಲೋಸ್ ಆಗಿಬಿಟ್ಟಿದೆ. ಮತ್ತೆ ಗೌರ್ಮೆಂಟ್ ಯಾವಾಗ ಓಪನ್ ಮಾಡುತ್ತೋ ಟೀಚರ್ನ ವಾರಿಯರ್ ಅಂತ ಕನ್ಸಿಡರ್ ಮಾಡಿ ಅವಾಗ ಮಾತ್ರ ನಾನು ನಿಮಗೆ ವ್ಯಾಕ್ಸಿನ್ ಕೊಡೋಕ್ಕೆ ಸಾಧ್ಯ ಅಂತ ಹೇಳಿದ್ರು. ಅದು ನಿನ್ನೆ ಸಂಡೇ. ಅದಾದಮೇಲೆ ಇವತ್ತು ಇನ್ನೊಂದು ಕಡೆ ಹೋಗಿದೆ, ನಿನ್ನೆನೇ ಇನ್ನೊಂದು ಕಡೆ ಹೋಗಿದೆ 12:30, 1:00 ಅಷ್ಟೊತ್ತೆ. ಅವರಂದ್ರು ರೋಟ್ರಿ ಕ್ಲಬ್ಬಲ್ಲಿ ಇವತ್ತು ಕೊಡ್ತಾರೆ, ನೀವು ಬೇಕಾದರೆ ನಿಮ್ದು ಏನೇನು ಫಾರ್ಮ್ ಇದೆಯೋ ಅದೆಲ್ಲ ತೆಗೆದುಕೊಂಡು ಹೋಗಿ ಅಂದಿದ್ರು. ಮತ್ತೆ ಇವತ್ತು ಬೆಳಗ್ಗೆ ನಾನು 10 ಗಂಟೆಗೆ ಹೋಗಿದ್ದೆ. 10 ಗಂಟೆಗೆ ಹೋಗಬೇಕಾದ್ರೆ ನನಗಲ್ಲಿ ಏನಂದ್ರು ಅಂದರೆ ಇಲ್ಲಿ ಕೊಡೋದಿಲ್ಲ, ನೀವು KC ಜನರಲ್ ಆಪೋಸಿಟ್ ಒಂದು ಉರ್ದು ಸ್ಕೂಲ್ ಇದೆ ಅಂತ, ಅಲ್ಲಿ ಉರ್ದು ಸ್ಕೂಲ್ ಅಂತ ಹೇಳಿದ್ರು ಗ್ರೌಂಡಲ್ಲಿ, ಅಲ್ಲಿ ಹೋದರೆ ನಿಮಗೆ ಅಲ್ಲಿ ಹೆಲ್ಪ್ ಮಾಡ್ತಾರೆ ಅಂದರು. ಮತ್ತೆ ನಾನು ಅಲ್ಲಿಂದ KC ಜನರಲ್ ಹಾಸ್ಪಿಟಲ್ ಹತ್ರ ಮುಂದೆ ಇರುವಂಥ ಗ್ರೌಂಡಿಗೆ ಬಂದಿದ್ದೆ. ಅಲ್ಲಿ ಬಂದು ನನ್ನ ಏನು ನನ್ನ ಸ್ಕೂಲ್ ID ಏನಿದೆಯೋ ಅದು ತೋರಿಸಿದಾಗ, ಇಲ್ಲ ಇದು ವ್ಯಾಲಿಡ್ ID ಅಲ್ಲ, ನೀವು ಫಾರ್ಮನ್ನು ಡೌನ್ಲೋಡ್ ಮಾಡ್ಕೊಬೇಕು, ಅಥವಾ ಸ್ಕೂಲ್ ಅವ್ರು ನಿಮಗೆ ಫಾರ್ಮ್ ಕೊಡ್ತಾರೆ ಅದನ್ನು ಫಿಲ್ ಮಾಡ್ಕೊಂಡು ಬಂದರೆ ಮಾತ್ರ ನಿಮಗೆ ವ್ಯಾಕ್ಸಿನ್ ಅಂತ ಹೇಳಿದ್ರು. ಸೊ ನನಗೆ ಇವತ್ತು ವ್ಯಾಕ್ಸಿನ್ ತೊಗೊಬೇಕು ಅಂತ ನಾನು ಬೆಳಗ್ಗೆನೆ ಎದ್ದು ಬ್ರೇಕ್ಫಾಸ್ಟು, ಲಂಚು, ಅಡುಗೆ ಎಲ್ಲ ಮಾಡಿಟ್ಟಿದ್ದೆ, ಬಟ್ ನಾನು ವ್ಯಾಕ್ಸಿನ್ ತೊಗೊಳೋದ್ರಲ್ಲಿ ಫೇಲ್ ಆಗಿಬಿಟ್ಟೆ, ನನಗೆ ವ್ಯಾಕ್ಸಿನ್ ಇವತ್ತು ನನಗೆ ಸಿಗಲೇ ಇಲ್ಲ. ಸರಿ, ಅದಾದಮೇಲೆ ನಾನು ಬಂದು ಗೂಗಲಲ್ಲಿ ಸರ್ಚ್ ಮಾಡ್ತಿದ್ದೆ ಯಾವ ಫಾರ್ಮ್ ಫಿಲ್ ಮಾಡೋದು ಅಂತ, ನನಗೆ ನಿಜವಾಗ್ಲೂ ಸಿಗಲೇ ಇಲ್ಲ ಯಾವ ಫಾರ್ಮು ಅಂತ. ಸರಿ, ಕೊನೆಗೆ ಏನು ಮಾಡಿದೆ, ಪ್ರೈವೇಟಲ್ಲೇ ತೊಗೊಳೋಣ, ಇಲ್ಲಿ ಗೋ ಫಾರ್ ಎ ಪೇಡ್ ಒನ್ ಅಂದ್ಬಿಟ್ಟು ನಾನು ಕೊಲಂಬಿಯಾ ಏಷ್ಯಾಗೆ ಫೋನ್ ಮಾಡಿದೆ. ನನಗೆ ತುಂಬಾ ವೆಲ್ ವಿಶರ್ ಇದ್ದಾರೆ, ಅವ್ರಿಗೆ ನಾನು ಬೆಳಗ್ಗೆ ಫೋನ್ ಮಾಡಿದ ತಕ್ಷಣ ಅವ್ರು ಹೇಳಿದ್ರು ಅಪೋಲೋ ಹಾಸ್ಪಿಟ್ಲಲ್ಲಿ ಕೊಡ್ತಾರೆ, ಸೊ ನೀನು ಅಪೋಲೋ ಹಾಸ್ಪಿಟ್ಲಲ್ಲಿ ಒಂದ್ಸಲಿ ಚೆಕ್ ಮಾಡು ಅಂತ. ನಾನು ಅಲ್ಲಿ ಚೆಕ್ ಮಾಡಿದೆ, ಅಲ್ಲಿ ಕಾಲೇ ಹೋಗಿಲ್ಲ, ಶೇಷಾದ್ರಿಪುರಂ ಅಪೋಲೋ ಹಾಸ್ಪಿಟ್ಲಿಗೆ ನನಗೆ ಕಾಲೇ ಹೋಗಿಲ್ಲ. ಈಗ ಏನಾಗ್ತಿದೆ ಅಂದರೆ ಪ್ರೈವೇಟ್ ಹಾಸ್ಪಿಟಲ್ಸಲ್ಲಿ 18+ ಅವ್ರಿಗೆ ಕೊಡ್ತಾ ಇದ್ದಾರೆ. ಸೊ 18+ ಅವ್ರಿಗೆ ತೊಗೊಳ್ಳೋದಕ್ಕೆ ಏನೆಲ್ಲ ಪ್ರೊಸೀಜರು, ನಾನು ಏನೆಲ್ಲ ಫೇಸ್ ಮಾಡಿದೆ ಅಂತ ನಿಮಗೆ ಶೇರ್ ಮಾಡ್ತಿರೋದು. ಅದಾದಮೇಲೆ ಕೊಲಂಬಿಯಾ ಏಷ್ಯಾಗೆ ನಾನು ಫೋನ್ ಮಾಡಿದೆ, ಅವ್ರು ಹೇಳಿದ್ರು ಬೆಳಗ್ಗೆನೆ ನೀವು ಒಂದು 7:00 ಹಂಗೆ ಬರಬೇಕಾಗತ್ತೆ ಅಂತ. ನಾನು ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ, ಬಟ್ ನನಗೆ ಸ್ಲಾಟು ಬುಕ್ ಆಗಿಲ್ಲ, ಅದ ಟೈಮಿಂಗ್ ಏನು ಅವ್ರು ಕೊಡ್ತಾರಲ್ಲ ಆ ಸ್ಲಾಟು ನನಗೆ ಬುಕ್ ಆಗಿಲ್ಲ. ಅದನ್ನು ಹೇಳಿದರೆ ಸ್ಲಾಟ್ ಬುಕ್ ಆಗದೇ ಇದ್ರೂ ಪರವಾಗಿಲ್ಲ, ನೀವು ಇಲ್ಲಿ ಕೊಲಂಬಿಯಾ ಏಷ್ಯಾಗೆ ಬರ್ಬೋದು, ಆ ಸ್ಲಾಟ್ ಏನಿದೆಯೋ ನೀವು ರಿಜಿಸ್ಟರ್ ಮಾಡ್ಕೊಂಡಿರೋ ಆ ನಂಬರು ಮತ್ತು ಆ ರಿಜಿಸ್ಟರ್ ಟೈಮಲ್ಲಿ ನೀವು ಯಾವ ಡಾಕ್ಯುಮೆಂಟ್ ಕೊಟ್ಟಿರ್ತೀರ, ಆಧಾರ್ ಕಾರ್ಡ್ ಕೊಟ್ಟಿದ್ರೆ ಯು ಹ್ಯಾವ್ ಟು ಕ್ಯಾರಿ ದ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಕೊಟ್ಟಿದ್ರೆ ಪ್ಯಾನ್ ಕಾರ್ಡು. ನಾನು ಆಧಾರ್ ಕಾರ್ಡ್ ಲಿಂಕ್ ಮಾಡಿದ್ದೆ, ಸೊ ನಾನು ಆಧಾರ್ ಕಾರ್ಡ್ನ ತೆಗೆದುಕೊಂಡು ನಾಳೆ ಹೋಗಬೇಕು, ಅಂದರೆ June 1st ನಾಳೆ, ನಾನು ಮೋಸ್ಟ್ಲಿ ನಾಳೆ ಹೋಗ್ಬೋದು ಅಂದ್ಕೊಂಡಿದ್ದೀನಿ ನಾನು. ಅಷ್ಟರಲ್ಲಿ ಏನಾಯಿತು, ಸರಿ ಅಂತ ಅಲ್ಲ ಆಯಿತಾ. ಅದಾದಮೇಲೆ ನಾವೇನು ಮಾಡಬೇಕು ಅಂದರೆ
ಕೊಲಂಬಿಯೇಷನ್ ನಾಳೆ ಬೆಳಗ್ಗೆ 7 ಗಂಟೆಗೆ ರಿಜಿಸ್ಟರ್ ಆಗಿರುವಂತಹ ನಮ್ಮ ಮೊಬೈಲ್ ರಿಜಿಸ್ಟರ್ ಮತ್ತು ಆಧಾರ್ ಕಾರ್ಡ್ ನಾವೇನು ಲಿಂಕ್ ಮಾಡಿರ್ತೀವೋ ಅದನ್ನು ತೆಗೆದುಕೊಂಡು ಹೋದರೆ ಅವ್ರು ನಮಗೊಂದು ಟೋಕನ್ ಕೊಡ್ತಾರಂತೆ. ಟೋಕನ್ ಕೊಟ್ಟು ಕೊಲಂಬಿಯಾ ಏಷ್ಯಾ ಅವರು 950 ರುಪೀಸ್ ಚಾರ್ಜ್ ಮಾಡ್ತಿದ್ದಾರೆ. 18+ ಅವ್ರಿಗೆ, 18-45 ಬಿಲೋ ಅವ್ರಿಗೆ 950 ರುಪೀಸು ಕೊಲಂಬಿಯಾ ಏಷ್ಯಾ ಅವರು ಚಾರ್ಜ್ ಮಾಡ್ತಿದ್ದಾರೆ ಫಾರ್ ದ ಫಸ್ಟ್ ಡೋಸ್ ಆಫ್ ಇಂಜೆಕ್ಷನ್. ಅದು ನನಗೆ ಸರಿ ಅಂತ ಹೇಳ್ತು. ಅದಾದಮೇಲೆ ನಾನು ಕಣ್ವಾಲಿ ಟ್ರೈ ಮಾಡಿದೆ. ಕಣ್ವಾಲಿ ಬಂದುಬಿಟ್ಟು ನೀವು ಕಣ್ವಾಲಿ ಏನಾದರೂ ನೀವು ಫಸ್ಟ್ ಡೋಸು ಪೇಯ್ಡ್ ತೊಗೊಬೇಕು ಅನ್ನೋದೇ ಆಗಿದ್ರೆ ನೀವು ಸ್ಲಾಟ್ ಬುಕ್ ಮಾಡಿ ಆ ಟೈಮಿಂಗ್ ಸ್ಲಾಟ್ ಬಂದರೆ ಮಾತ್ರ ಕಣ್ವಾಲಿ ಇಂಜೆಕ್ಷನ್ ಕೊಡ್ತಾರೆ. ಬಟ್ ಕೊಲಂಬಿಯಾ ಏಷ್ಯಾಲಿ ಆ ಥರ ಏನಿಲ್ಲ, ವಿತೌಟ್ ಸ್ಲಾಟ್ ನೀವು ರಿಜಿಸ್ಟರ್ ಮಾಡ್ಕೊಂಡಿದ್ರು ಕೂಡ ಕೊಡ್ತಾರೆ. ಸೊ ನನ್ನ ಹಸ್ಬೆಂಡಿಗೆ ಏನು ಪ್ರಾಬ್ಲಮ್ ಇಲ್ಲ, ಅವ್ರಿಗೆ ಆಫೀಸಿಂದನೇ ಇದು ರಿಯಂಬರ್ಸ್ ಮಾಡ್ತಾರೆ. ಸೊ ಅವ್ರು ಯಾವಾಗ ಬೇಕಾದರೂ ತೊಗೊಬೋದು. ನಾನಿನ್ನೂ ವೇಟ್ ಮಾಡ್ತಿದ್ದೀನಿ. ಟೀಚರ್ ವಾರಿಯರ್ ಅಂತ ಡಿಕ್ಲೇರ್ ಮಾಡಿದ್ರು ಕೂಡ ನಮಗೆ ಕೆಲವೊಂದು ಫಾರ್ಮ್ಸ್ನ ಡೌನ್ಲೋಡ್ ಮಾಡಿ ಸ್ಕೂಲಿಂದ ಸೀಲು ಸೈನು, ಹಾಗೆ ಸ್ಕೂಲಿಂದ ಐ ಡಿ ಕಾರ್ಡ್ ತೊಗೊಂಡು ವ್ಯಾಲಿಡ್ ಐ ಡಿ ಕಾರ್ಡ್ ತೊಗೊಂಡು ಹೋದರೆ ಮಾತ್ರ ನಮಗೆ ವ್ಯಾಕ್ಸಿನ್ ಫಸ್ಟ್ ಡೋಸ್ ಕೊಡ್ತಾರೆ. ಇಲ್ಲ ಅಂದರೆ ನಾವು ಪ್ರೈವೇಟಲ್ಲಿ ರಿಜಿಸ್ಟರ್ ನಂಬರು ಮತ್ತು ಸ್ಲಾಟ್ ಟೈಮಿಂಗು ಆಧಾರ್ ಕಾರ್ಡು ಪ್ಲಸ್ 950 ರುಪೀಸ್ ಪೇ ಮಾಡಿದ್ರೆ ಮಾತ್ರ ಬಿಲೋ 45 ಮೋರ್ ದ್ಯಾನ್ 18 ಅವ್ರಿಗೆ ಫಸ್ಟ್ ಡೋಸು ಸಿಗುತ್ತೆ. ಹಾಗಾಗಿ ನಾನಿವತ್ತು ನಿನ್ನೆ ಹೋಗಿದ್ದೆ, ಇವತ್ತು ಹೋಗಿದ್ದೆ, ನಂಗೆ ನಿನ್ನೆನೂ ಇಂಜೆಕ್ಷನ್ ಸಿಕ್ಕಿಲ್ಲ, ಇವತ್ತು ಇಂಜೆಕ್ಷನ್ ಸಿಕ್ಕಿಲ್ಲ. ಮೋಸ್ಟ್ ಪ್ರಾಬ್ಲಿ ನಾನು ಬುಕ್ ಮಾಡಿದ್ಮೇಲೆ ಇಂಜೆಕ್ಷನ್ ತೊಗೊಂಡ್ಮೇಲೆ ಯಾವ ರೀತಿ ನನಗೆ ಫೀಲ್ ಆಯಿತು, ಹಾಗೆ ಈ ಇಂಜೆಕ್ಷನ್ ತೊಗೊಂಡ್ಮೇಲೆ ಏನೆಲ್ಲ ಸೈಡ್ ಎಫೆಕ್ಟ್ ನನಗಾಯಿತು ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಸೊ ಇದು ನನ್ನ ಕೋವ್ಯಾಕ್ಸಿನ್ ಇಂಜೆಕ್ಷನ್ ತೊಗೊಳೋದ್ರಲ್ಲಿ ಫೇಲ್ ಆಗಿರೋಂತಹ ವಿಡಿಯೋ. ನೆಕ್ಸ್ಟ್ ನಾನು ಫ್ಯೂಚರಲ್ಲಿ ಇಂಜೆಕ್ಷನ್ ತೊಗೊಂಡ್ಮೇಲೆ ಯಾವನ್ನೆಲ್ಲ ಪ್ರೊಸೀಜರು ನಾನು ಫಾಲೋ ಮಾಡಿದೆ, ಇನ್ ಕೇಸ್ ಇಫ್ ನಾನೇನಾದರೂ ಗೌರ್ಮೆಂಟಲ್ಲಿ ತೊಗೊಂಡ್ರೆ ಯಾವ ಫಾರ್ಮ್ನ ಫಿಲ್ ಮಾಡಿದೆ, ಹಾಗೆ ಯಾವ ಇದು ಸೆಂಟರಲ್ಲಿ ಹೋಗಿ ತೊಗೊಂಡೆ ಅಂತ ಹೇಳ್ತೀನಿ. ಇನ್ ಕೇಸ್ ನಾನೇನಾದರೂ ಪ್ರೈವೇಟಲ್ಲಿ ತೊಗೊಂಡ್ರೆ, ಗೌರ್ಮೆಂಟಲ್ಲಿ ಆಗದೆ ಪ್ರೈವೇಟಲ್ಲಿ ಏನಾದರೂ ತೊಗೊಂಡ್ರೆ ಯಾವ ಹಾಸ್ಪಿಟಲಲ್ಲಿ ತೊಗೊಂಡೆ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಥ್ಯಾಂಕ್ಸ್. ಸೊ ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿರ್ಬೋದು. ನೀವೇನಾದರೂ ಟೀಚರ್ ಆಗಿದ್ರೆ ಯಾವುದೆಲ್ಲ ಫಾರ್ಮು, ಅಲ್ಲಿ 3-4 ಫಾರ್ಮ್ ಹೇಳಿದ್ರು, ಫಾರ್ಮ್ 1, ಫಾರ್ಮ್ 2, ಫಾರ್ಮ್ 3 ಅಂತ. ಈಗ ಸ್ಕೂಲ್ ಕ್ಲೋಸ್ ಆಗಿರೋದ್ರಿಂದ ಐ ಕಾಂಟ್ ಇವನ್ ಗೋ ಬ್ಯಾಕ್ ಟು ಸ್ಕೂಲ್ ಅಂಡ್ ಇನ್ಫಾರ್ಮ್ ದಮ್ ನನಗೆ ಈ ಫಾರ್ಮ್ ಫಿಲ್ ಮಾಡಿಕೊಡಿ ಅಂತ. ಮೋಸ್ಟ್ಲಿ ಜೂನ್ 7 ಆದಮೇಲೆ ಈ ಲಾಕ್ಡೌನ್ ಮುಗಿದ್ಮೇಲೆ ಮೋಸ್ಟ್ಲಿ ಆ ಫಾರ್ಮ್ಸ್ ಏನಾದರೂ ಬರ್ಬೋದೇನೋ. ಇನ್ ಕೇಸ್ ಅಷ್ಟರಲ್ಲಿ ನಾನು ಪ್ರೈವೇಟಲ್ಲಿ ಏನಾದರೂ ವ್ಯಾಕ್ಸಿನ್ ತೊಗೊಂಡ್ರೆ ನಿಮಗೆ ಏನೆಲ್ಲ ಇನ್ಫಾರ್ಮೇಷನ್ ಅಂದರೆ ಯಾವುದೆಲ್ಲ ಇದನ್ನು ಸಬ್ಮಿಟ್ ಮಾಡಿದೆ, ಹಾಗೆ ಯಾವ ರೀತಿ ತೊಗೊಂಡೆ, ತೊಗೊಂಡ್ಮೇಲೆ ನನಗೆ ಏನೆಲ್ಲ ಸೈಡ್ ಎಫೆಕ್ಟ್ಸ್ ಆಯಿತು ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ನೀವು ಆದಷ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ನಿಮ್ಗೆ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಬರ್ಕಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.